ಹಿರಿಯ ನಟ ಅಶೋಕ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಆತ್ಮೀಯ ಸ್ನೇಹಿತರು. ರಜನಿ ಬಗ್ಗೆ ಯಾರಾದರೂ ವಸ್ತುನಿಷ್ಠವಾಗಿ ಬರೆಯಬಲ್ಲರು ಅಂದರೆ ಅದು ಅಶೋಕ್ ಅವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ರಜನಿಯವರ ಕಷ್ಟದ ದಿನಗಳಿಂದ ಸೂಪರ್ ಸ್ಟಾರ್ ಆಗಿ ಬೆಳೆದ ಪರಿಯನ್ನು ಕಣ್ಣಾರೆ ಕಂಡವರು ಅಶೋಕ್ ಅವರು. ಹಾಗಾಗಿ ಗೆಳೆಯನ ಜೊತೆಗಿನ ಅಪರೂಪದ ಭಾವನೆಗಳನ್ನು ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಕೇವಲ ಭಾವನೆಗಳ ಗುಚ್ಛವಲ್ಲವಂತೆ, ಸಾಕಷ್ಟು ಘಟನೆಗಳಿಗೆ ಸಾಕ್ಷಿಯಾಗಿಯೂ ಇರಲಿದೆಯಂತೆ. ಅಲ್ಲದೆ ಅನೇಕ ಊಹಾಪೋಹಗಳಿಗೆ ಈ ಪುಸ್ತಕ ಉತ್ತರವಾಗಿ ನಿಲ್ಲಬಲ್ಲದು. ಗೊತ್ತಿರದ ರಜನಿಯನ್ನು ಗೆಳೆಯ ಅನ್ನುವ ಆಪ್ತತೆಯ ಮೂಲಕ ಅಶೋಕ್ ಅವರು ಅನೇಕ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ನಿನ್ನೆಷ್ಟೇ ರಿಲೀಸ್ ಆದಂತಹ ಗೆಳೆಯ ಶಿವಾಜಿ ರಜನಿಕಾಂತ್ ಜೀವನದ ದಿ ಬೆಸ್ಟ್ ಪುಸ್ತಕವೂ ಕೂಡ ಆಗಿದೆ. ಗಿರಿಜಾ ಲೋಕೇಶ್ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. ಬೆಂಗಳೂರಿನ ಬಿ ಕಲ್ಚರ್ ಪ್ರಕಾಶನ ಈ ಪುಸ್ತಕವನ್ನು ಹೊರತಂದಿದೆ. ಈ ಪುಸ್ತಕದಲ್ಲಿ ಇರುವಂತಹ, ಯಾರಿಗೂ ತಿಳಿದೇ ಇರುವಂತಹ ರಜನಿಕಾಂತ್ ಅವರ ಜೀವನದ ಕೆಲವು ಘಟನೆಗಳನ್ನು, ಅಶೋಕ್ ಅವರು ಕಣ್ಣಾರೆ ಕಂಡಂತಹ ಅವರ ಜೊತೆಗಿನ ಕೆಲವು ಭಾವನೆಗಳನ್ನು ಕೂಡ ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಈ ಕೃತಿಯಲ್ಲಿದ್ದಂತಹ ಕೆಲವು ಆಯ್ದ ಭಾಗವನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಪುಸ್ತಕದಲ್ಲಿ ನಟ ಅಶೋಕ್ ಅವರು ರಜನಿಕಾಂತ್ ಅವರ ಬಗ್ಗೆ ಬರೀತಾ ಹೋಗ್ತಾರೆ. ನಮಗಾಗ ಹಸಿವಿನದ್ದೇ ದೊಡ್ಡ ಸಮಸ್ಯೆ, 22-23 ವಯಸ್ಸು, ಚೆನ್ನಾಗಿ ತಿನ್ನುವ ಬಯಕೆ, ಆದರೆ ಹಣ ಇರಲಿಲ್ಲ. ತಿಂಗಳ ಮೊದಲಲ್ಲಿ ಊರಿನಿಂದ ದುಡ್ಡು ಬಂದು ಎಲ್ಲರ ಬಳಿ ಹಣ ಇದ್ದಾಗಲೇ ತಿಂಗಳ ಊಟದ ಕೂಪನನ್ನು ತೆಗೆದುಕೋಬೇಕಾಗಿತ್ತು. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ನಿಶ್ಚಿತ ಅಲ್ಲದೇ ಇದ್ದರೂ ರಾತ್ರಿ ಊಟಕ್ಕೆ ನಾವಿದ್ದ ಹೋಟೆಲ್ನಲ್ಲೇ ಪ್ಲೇಟ್ ಮೀಲ್ಸ್ಗೆ ಟೋಕನ್ ತೆಗೆದುಕೊಳ್ತಾ ಇದ್ವಿ. ಅದು ಎಂಥ ಊಟ, 2 ಪೂರಿ 1 ಬಟ್ಲು ಅನ್ನ, ಸಾಂಬಾರು, ಮಜ್ಜಿಗೆ ಇಷ್ಟೇ. ಆಗ ದಿನಕ್ಕೆ 1 ರೂಪಾಯಿ, ತಿಂಗಳಿಗೆ 30 ರೂಪಾಯಿ. ಶಿವಾಜಿ ಅಂದರೆ ರಜನಿಕಾಂತ್ ಇದನ್ನು ಕೊಳ್ಳೋದಕ್ಕೆ ಸುತಾರಾಮ್ ಒಪ್ತಾ ಇರಲಿಲ್ಲ, ಯಾಕಂದರೆ ಇದನ್ನು ತಗೊಳ್ಳೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹೇಗೋ ಆಗುತ್ತೆ ಬಿಡೋ ಅಂತ ಹಠ. 1 ಹೊತ್ತಾದರೂ ಗ್ಯಾರಂಟಿ ಇರಲಿ ಅಂತ ನನ್ನ ವರತ ಅಂತೂ ಕೊನೆಗೆ ಒಪ್ಪಿಸ್ತಾ ಇದ್ದೆ. ಇನ್ನು ಬೆಳಗಿನ ತಿಂಡಿ ದುಡ್ಡಿದ್ರೆ ಸರಿ, ಇಲ್ದಿದ್ರೆ ಬರೀ ಹೊಟ್ಟೆಯಲ್ಲೇ ಕಾಲೇಜಿಗೆ. ಆಗ ನಮ್ಮ ಕ್ಲಾಸ್ಮೇಟ್ ರಾಘವೇಂದ್ರ ರಾವ್, ಈಗಿನ ರಘುನಂದನ್, ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ರಾತ್ರಿ ರಿಸೆಪ್ಷನಿಸ್ಟ್ ಕೆಲಸ ಮಾಡಿ ಹಗಲು ಕಾಲೇಜಿಗೆ ಬರ್ತಾ ಇದ್ದ. ಬರುವಾಗ ಅವನು ಜುಬ್ಬದ ಒಳಗೆ ಒಂದು ಜೋಳಿಗೆ ಅಂತ ಬ್ಯಾಗ್ನಲ್ಲಿ 15-20 ಇಡ್ಲಿ ತರ್ತಾ ಇದ್ದ. ಬಂದದ್ದೇ ನಾವೆಲ್ಲ ಮದುವೆ ಛತ್ರದ ಮುಂದೆ ತೊಟ್ಟಿಗೆ ಮುಗಿ ಬೀಳ್ತಾ ಇದ್ದ ನಾಯಿಗಳ ಹಾಗೆ ಮೇಲೆ ಬಿದ್ದು ಕಿತ್ತಾಡಿಕೊಂಡು ತಿಂದು ಬಿಡ್ತಾ ಇದ್ವಿ. ಈಗ ನೆನಪಿಸ್ಕೊಂಡು ನಗ್ತೀವಿ. ಇನ್ನು ಹಬ್ಬ ಹರಿದಿನಗಳಲ್ಲಿ ಕಾಲೇಜಿಗೆ ರಜೆ, ನಮಗೆ ಉಪವಾಸ. ಆದರೂ ಒಂದು ಪರಿಹಾರ ಇತ್ತು, ಬೆಳಿಗ್ಗೆ 4 ಜನ ಎದ್ದು ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗೋದು. ಕಪಾಲೇಶ್ವರನ ದೇವಸ್ಥಾನ ಮೈಲಾಪುರದಲ್ಲಿದೆ, ನಮ್ಮ ಫೇವ್ರೆಟ್ ಶಿವ. ಹೊಟ್ಟೆ ತುಂಬ ಪ್ರಸಾದ ಕೊಡ್ತಾ ಇದ್ರು. ಬೆಳಿಗ್ಗೆ ಮಧ್ಯಾಹ್ನದ ಚಿಂತೆ ಮುಗಿತಾ ಇತ್ತು. ಇನ್ನು ರಾತ್ರಿ ಕೂಪನ್ಗೆ ಇದೆಯಲ್ಲ ನಮ್ಮ ಭಾಗಕ್ಕೆ, ಅದರ ಜೊತೆಗೆ ಮದುವೆ ಸೀಸನ್ನಲ್ಲಿ ರಾತ್ರಿ ಟೋಕನ್ ಉಳಿಸುವ ಇನ್ನೊಂದು ದಾರಿ ಇತ್ತು. ಇದ್ದದ್ರಲ್ಲೇ ನೀಟಾಗಿ ಡ್ರೆಸ್ ಮಾಡಿಕೊಂಡು ಜನಸಂದಣಿ ಜಾಸ್ತಿ ಇದ್ದಾಗ ಒಳಗೆ ಹೋಗ್ತಾ ಇದ್ವಿ. ಕೃಷ್ಣಸ್ವಾಮಿ ತನ್ನ ಅಡಿಯಾರ್ ತಮಿಳಿನಲ್ಲಿ ಮಾಮಿ ಮಾವ ಅಂದ್ಕೊಂಡು ಹೋಗೋನು, ನಾವು ಅವನ ಹಿಂದೆ ಹೋಗಿ ಭರ್ಜರಿ ಊಟ ಮಾಡಿ ಬರ್ತಾ ಇದ್ವಿ ಉದರ ನಿಮಿತ್ತಂ. ಇನ್ನೊಂದು ಸಲ ಬೆಳಿಗ್ಗೆ ಟಿಫನ್ ಇರಲಿಲ್ಲ, ನಾನು ಶಿವಾಜಿ ನಡ್ಕೊಂಡು ಬರ್ತಾ ಇದ್ವಿ. ಅವನು ಜೇಬ್ನಿಂದ ದುಡ್ಡು ತೆಗೆದು 1-2 ರೂಪಾಯಿ ಬಿಸ್ಕತ್ ಒಂದು ಚಿಕ್ಕ ಪ್ಯಾಕೆಟ್ ತಗೊಂಡ. ಇಬ್ಬರೂ ತಿಂತ ನಿಂತಿದ್ವಿ. ಒಂದು ಬೀದಿ ನಾಯಿ ಬಂತು, ನಮ್ಮನ್ನು ನೋಡಿ ಬಾಲ ಅಲ್ಲಾಡಿಸ್ತು. ಇವನು ಒಂದು ಬಿಸ್ಕತ್ ಹಾಕಿದ, ಬಡ್ಡಿ ಮಗಂದು ಮೂಸಿ ನೋಡಿ ತಿಂದೆ ಹೊರಟೇ ಬಿಡ್ತು. ಇವನಿಗೆ ಅದು ಏನು ಸಿಟ್ಟು ಬಂತೋ, ಕಲ್ಲು ತಗೊಂಡು ಅಟ್ಟಾಡಿಸ್ಕೊಂಡು ಹೋಗ್ಬಿಟ್ಟ. ಬಂದ ಮೇಲೆ ಯಾಕೋ ಶಿವಾಜಿ ಅಂದೆ, ಅಲ್ಲ ನಾವೇ ತಿಂತಾ ಇದ್ದೀವಿ ಮನುಷ್ಯರು, ಆ ನಾಯಿ ನನ್ನ ಮಗಂದು ಮೂಸಿ ನೋಡಿ ಹೊರಟೋಯ್ತಲ್ಲ, ಎಷ್ಟು ಗಾಂಚಲಿ ಇರಬೇಕು ಅಂತ ನಕ್ಕಿದ್ದೇ ನಕ್ಕಿದ್ದು. ಹೀಗೆ ದಿನಗಳು ಉರುಳ್ತಾ ಇದ್ವು. ಶಿವಾಜಿಗೆ ದುಡ್ಡು ಸರಿಯಾಗಿ ಬರ್ತಿರಲಿಲ್ಲ, ನಾವು ಅಸಹಾಯಕರು, ಏನು ಮಾಡೋದು? ಬೇಸಿಗೆ ರಜೆ ಬಂತು. ಶಿವಾಜಿ ತನ್ನ ತೀರ್ಮಾನ ಹೇಳ್ದ, ನೋಡ್ರ ಇವರು ಕಲಿಸೋ ಆ್ಯಕ್ಟಿಂಗು ಇಂದು ನಾನೇನು ಕಲಿಬೇಕಾಗಿಲ್ಲ, ನಮ್ಮ BTS ನಲ್ಲಿ ನಾನು ಒಳ್ಳೆ ಕಲಾವಿದ ಅಂತ ಹೆಸರಿದೆ, ನನಗೆ ಈ ಇನ್ಸ್ಟಿಟ್ಯೂಟ್ ಬೇಡ, ಡಿಪ್ಲೊಮಾನೂ ಬೇಡ ಅಂದ್ಬಿಟ್ಟ. ಇಷ್ಟರಲ್ಲಿ ಇವನು ಒಳ್ಳೆ ಫ್ರೆಂಡ್ ಆಗಿಬಿಟ್ಟಿದ್ದ. ಅದು ಅಲ್ಲದೆ ಒಂದು ಗುರಿ ಇಟ್ಕೊಂಡು ಬಂದಿದ್ದೀವಿ, ಅರ್ಧದಲ್ಲೇ ಬಿಟ್ಟು ಹೋದರೆ ಏನು ಪ್ರಯೋಜನ ಅಂತ ಯೋಚನೆ ಮಾಡಿ ಇವನ್ನ ಬೀಚ್ಗೆ ಕರ್ಕೊಂಡು ಹೋದೆ.
ನಿಧಾನಕ್ಕೆ ಇವನಿಗೆ ಇರೋ ವಿಷಯ ಹೇಳಿದೆ. ನೋಡು ಶಿವಾಜಿ, ನಮಗೀಗ 22-23 ವರ್ಷ. ಈ ವಯಸ್ಸಲ್ಲಿ ನಾವು ಊರು ಬಿಟ್ಟು ಬಂದು ದುಡ್ಡು ಖರ್ಚು ಮಾಡಿಕೊಂಡು 2 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದೀವಿ ಅಂದರೆ ಜನ ಮರ್ಯಾದೆ ಕೊಡ್ತಾರೆ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಬನ್ನಿ ಕೂತ್ಕೊಳ್ಳಿ ಅಂತಾರೆ, ಅಷ್ಟು ಸಾಕು. ಮುಂದಿದ್ದು ಅದೃಷ್ಟ ಕಷ್ಟನೋ ಸುಖನೋ ಇದು ಬಿಡು, ಹೆಂಗೋ ಆಗುತ್ತೆ, 2 ವರ್ಷ ತಳ್ಳಿಬಿಡೋಣ ಅಂತ ಪರಿಪರಿಯಾಗಿ ಹೇಳಿ ಒಪ್ಪಿಸ್ಬಿಟ್ಟೆ. ಬೇಸಿಗೆ ರಜೆಗೆ ಹೋಗಿದ್ದವನು ತಿರುಗಿ ವಾಪಸ್ ಬಂದ. ದುಡ್ಡಿನ ಆಸೆಗೆ ಬಸ್ಸಿನ ಟ್ರಿಪ್ ಶೀಟು ಖಾಲಿ ತೋರಿಸಿ ದುಡ್ಡು ಕದಿಯೋದಕ್ಕೆ ಹೋಗಿ ಕೆಲಸವನ್ನು ಕಳ್ಕೊಂಡಿದ್ದ. ಆದರೂ ಛಲ ಹಿಡಿದು ಕೋರ್ಸ್ ಮುಗಿಸಿದ. ಇವನಿಗೆ ಒಮ್ಮೊಮ್ಮೆ ಇದ್ದಕ್ಕಿದ್ದ ಹಾಗೆ ಕ್ಯಾಬ್ರೆ ಮೂಡ್ ಬಂದುಬಿಡ್ತಾ ಇತ್ತು. ನಶೆಯಲ್ಲಿ ತಾನು ನೋಡಿದ್ದ ಕ್ಯಾಬ್ರೆಯನ್ನು ನಮ್ಮ ಮುಂದೆ ತೋರಿಸ್ತಾ ಇದ್ದ. ಅಲ್ಲಿಯೇ ಇದ್ದ ಪರದೆ ಎಳೆದು ಲೈಟ್ ಆಫ್ ಆನ್ ಮಾಡಿ ನಾವು ಸಹಕರಿಸಬೇಕಾಗಿತ್ತು. ಇಂಥ ಹಕೀಕತ್ಗಳು ಸಾಕಷ್ಟು ನಡೀತಾ ಇದ್ವು. ಇಲ್ಲಿ ಶಿವಾಜಿ ನಾವು ಊಹಿಸಲೂ ಆಗದಷ್ಟು ಸುಂದರವಾಗಿ ನರ್ತಿಸ್ತಾ ಇದ್ದ. ಅವನ ವೈಯಾರ, ಅಭಿವ್ಯಕ್ತಿ, ಬಾಡಿ ಲ್ಯಾಂಗ್ವೇಜು ತುಂಬ ಡಿಫ್ರೆಂಟ್ ಆಗಿರ್ತಾ ಇತ್ತು. ಇಷ್ಟೊಂದು ಒರಟನಾಗಿ ಕಾಣುವ ಇವನು ಹೀಗೆ ನರ್ತಿಸೋದಕ್ಕೆ ಸಾಧ್ಯವಾ ಅನ್ನುವಷ್ಟು ಮಾರ್ಪಾಟು ಅವನಲ್ಲಿ ಕಾಣ್ತಾ ಇತ್ತು. ಇದೆಲ್ಲ ಈಗ ಅನ್ನಿಸ್ತಾ ಇರುವಂಥ ಭಾವನೆಗಳು. ಆಗ ಅದು ತಮಾಷೆಯಾಗಿಯೇ ತೇಲಿ ಹೋಗ್ತಾ ಇತ್ತು ಅಷ್ಟೆ. ಶಿವಾಜಿಯ ಒಳಗೊಬ್ಬ ಅದ್ಭುತ ಕಲಾವಿದನೂ ಇದ್ದ ಅನ್ನೋದು ನಮಗೀಗ ಗೊತ್ತಾಗ್ತಾ ಇದೆ. ಆಗ ಎಲ್ಲ ಹುಡುಕಾಟ, ಅಲೆದಾಟ, ಇಷ್ಟೆಲ್ಲದರ ನಡುವೆ ಶಿವಾಜಿಗೆ ಇದ್ದದ್ದು ತನ್ನ ಭವಿಷ್ಯದ್ದೇ ಚಿಂತೆ. ಇದ್ದ ಕೆಲಸವೂ ಹೋಯಿತು, ತಿರುಗಿ ಬೆಂಗಳೂರಿಗೆ ಹೋದರೆ ಅದೇ ನಿರುದ್ಯೋಗ, ಅವಮಾನ, ಹೋರಾಟ. ಒಂದು ದಿನ ನನ್ನನ್ನು ಕೇಳ್ದ, ಏ ವೇಣು, ನೀನಂತೂ ಹೀರೋ ಆಗೇ ಆಗ್ತೀಯ, ನಾನೇನಿದ್ರೂ ಆದರೆ ತೂಗ್ದೀಪ್ ಥರ ಅಥವಾ ವಜ್ರಮುನಿ ಥರ ವಿಲಾನ್ ಆಗ್ಬೋದು ಅಷ್ಟೆ, ನಿನ್ನ ಹತ್ರ ನನ್ನ ಮ್ಯಾನೇಜರಾಗಿ ಇಟ್ಕೊಳ್ಳು ಅಂತ. ನಾನಂದೆ, ಯಾರ ಹಣೆಯಲ್ಲಿ ಏನು ಬರೆದಿದ್ದೀಯೋ ಯಾರಿಗೆ ಗೊತ್ತು, ಮೊದಲು ಈ ಕೋರ್ಸ್ ಮುಗಿಸೋಣ, ಆಮೇಲೆ ಏನಾಗುತ್ತೋ ನೋಡೋಣ ಅಂದೆ. ಈ ಮಾತು ನನಗಿಂತ ಶಿವಾಜಿಗೆ ಈಗಲೂ ಚೆನ್ನಾಗಿ ನೆನಪಿದೆ. ಅವನು ಅದನ್ನು ಪದೇ ಪದೇ ಹೇಳ್ತಾನೆ. ಶಿವಾಜಿ ಬೆಳೆದ ಎತ್ತರ, ಅವನು ಬೆಳೆಸ್ಕೊಂಡಂಥ ವ್ಯಕ್ತಿತ್ವ, ತಮಿಳುನಾಡಿನಂಥ ರಾಜ್ಯದಲ್ಲಿ ಅವನು ಗಳಿಸ್ಕೊಂಡಂಥ ಪ್ರೀತಿ ಅಭಿಮಾನ, ಅದನ್ನು ಅವನು ಉಳಿಸ್ಕೊಂಡಂಥ ರೀತಿ, ಈಗಿನ ಅವನ ರಾಷ್ಟ್ರಮಟ್ಟದ ಮನ್ನಣೆ, ಇವು ನನ್ನ ಜೀವನದಲ್ಲಿ ನಾನು ಕಂಡ ಪವಾಡ. ಇವತ್ತಿಗೂ ಅವನು ಅದೇ ಶಿವಾಜಿ, ಅದೇ ಸ್ನೇಹ, ಅದೇ ಕೋಪ, ಅದೇ ವಿನಯ, ಅದೇ ಅಭಿಮಾನ. ಶಿವಾಜಿಗೆ ಶಿವಾಜಿಯೇ ಸಾಟಿ. ನನಗೀಗಲೂ ಅವನು ಶಿವಾಜಿಯೇ, ಅವನಿಗೆ ನಾನು ವೇಣುನೇ. ನಮ್ಮ ಸ್ನೇಹ ಹೀಗೆ ಉಳಿದಿದೆ. ನಾನು ನನ್ನ ವೃತ್ತಿಯಲ್ಲಿ ಎತ್ತರಕ್ಕೆ ಬೆಳೆಯದಿದ್ದರೂ ಶಿವಾಜಿ ನನ್ನನ್ನು ಅಲ್ಲಗಳಿಲಿಲ್ಲ. ಅದೇ ಆಮಂಚಿಕೆರೆ 10 ಹೋಟೆಲ್ ಅರುಣನ ಶಿವಾಜಿಯೇ ಆಗಿಯೇ ಇದೆ. ಇದು ನಟ ಅಶೋಕ್ ಅವರು ತಾವು ರಜನಿಕಾಂತ್ ಅವರ ಜೊತೆಗೆ, ಅಂದರೆ ಶಿವಾಜಿ ಚಿಕ್ಕ ವಯಸ್ಸಿನ ಶಿವಾಜಿಯ ಜೊತೆಗೆ ಕಳೆದಂತಹ ಜೀವನದ ಕೆಲವು ಅನುಭವದ ಬುತ್ತಿಯನ್ನು ಈ ಪುಸ್ತಕದಲ್ಲಿ ತೆರೆದಿಟ್ಟಿದ್ದಾರೆ. ಬಹಳ ಅದ್ಭುತವಾಗಿ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಮತ್ತು ಆ ಹಿಂದಿನ ಅನುಭವಗಳು ಮತ್ತು ಈಗಿನ ಅನಿಸುವಂತಹ ರೀತಿ ಆವಾಗಿನ ಬಗೆಗಳನ್ನು ಎಲ್ಲವನ್ನೂ ಕೂಡ ಈ ಪುಸ್ತಕದಲ್ಲಿ ತೆರೆದಿಟ್ಟಿದ್ದಾರೆ. ಬಹಳ ಅದ್ಭುತವಾಗಿದೆ ಕೂಡ ಈ ಒಂದು ಪುಸ್ತಕ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.